ತುಮಕೂರು ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ಸಾರ್ವಜನಿಕರು ಪರಿತಪಿಸುವಂತಾಗಿದೆ. ಅದರಲ್ಲೂ ಬಟವಾಡಿಯ ಅಕ್ಕತಂಗೆರ ಕೆರೆ ಪಕ್ಕದಲ್ಲಿ ಇರುವಂತಹ ಹೊಸಳ್ಳಯ್ಯನ ಪಾಳ್ಯದ ನಿವಾಸಿಗಳ ಗೋಳನ್ನ ಹೇಳತೀರದಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಜಲವೃತ ಪ್ರದೇಶದಲ್ಲಿ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಎಸ್ ವೀಕ್ಷಕರೇ, ತುಮಕೂರು ನಗರದಲ್ಲಿ ಏನು ಇತ್ತೀಚಿನಿಂದ ಸುರಿತಾ ಇರ್ತಕ್ಕಂಥ ಮೊಗೆ ಮಳೆ ಏನಿದೆ, ಇದು ರೈತರ ಮೊಗದಲ್ಲಿ ಸಾಕಷ್ಟು ಮಂದಹಾಸವನ್ನು ಮೂಡಿದೆ. ಆದರೂ ಕೂಡ ನಗರ ನಿವಾಸಿಗಳಿಗೆ ಈ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು, ಕನಿಷ್ಠ ಇಲ್ಲಿ ವಾಸ ಮಾಡೋದಕ್ಕೂ ಕೂಡ ಈ ಮೊಗೆ ಮಳೆಯಿಂದಾಗಿ ಸಾಕಷ್ಟು ತೊಂದರೆಗಳು ಉಂಟಾಗಿರ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಏನು ರಾತ್ರಿ ಸುರಿದ ಧಾರಾಕಾರವಾದ ಮಳೆಯಿಂದಾಗಿ ನಗರದಾದ್ಯಂತ ಜಲಾವೃತವೇ ಆಗಿದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ತುಮಕೂರಿನ ಏನು ಅಕ್ಕ ತಂಗಿಯರ ಕೆರೆ ಪಕ್ಕದಲ್ಲೇ ಇರತಕ್ಕಂಥ ಹೊಸಳ್ಳಯ್ಯನ ತೋಟದಲ್ಲಿ ಸಾಕಷ್ಟು ನಿವಾಸಿಗಳಿದ್ದಾರೆ. ಇಲ್ಲಿ ಸಾಕಷ್ಟು ವರ್ಷಗಳಿಂದ ಮನೆಗಳನ್ನು ನಿರ್ಮಿಸಿಕೊಂಡು ಇಲ್ಲಿ ಜನರು ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಇಲ್ಲಿ ಜನಜೀವನ ಅಕ್ಷರಶಃ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ನಾವು ನೋಡ್ಬೋದು ಇಲ್ಲೇ ಅಮ್ಮನೆ ಏನು ಅಕ್ಕ ತಂಗಿಯರ ಕೆರೆ ಇರ್ತಕ್ಕಂಥದ್ದು, ಅದರ ಪಕ್ಕದಲ್ಲಿ ಹೊಸಳ್ಳಯ್ಯನ ತೋಟದಲ್ಲಿ ಒಂದು 20-30 ಮನೆಗಳು ವಾಸವಾಗಿದ್ದಾರೆ. 30 ಮನೆಗಳಲ್ಲಿ ಸಾಕಷ್ಟು ಜನರು ವಾಸವಿದ್ದಾರೆ. ಇಲ್ಲೆಲ್ಲರೂ ಕೂಡ ಕೂಲಿ ಕಾರ್ಮಿಕರೇ ಆಗಿರ್ತಕ್ಕಂಥದ್ದು. ಇಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ಏನು ಸಂಪೂರ್ಣವಾಗಿ ಇಲ್ಲಿ ಏನು ಚರಂಡಿ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇದೇ ಪಕ್ಕದಲ್ಲೇ ಇರತಕ್ಕಂಥ ಕೆರೆ ಪಕ್ಕದಲ್ಲೇ ಈ ಒಂದು ನಿವಾಸಿಗಳು ವಾಸವಾಗಿರ್ತಕ್ಕಂಥದ್ದು. ಇಲ್ಲಿ ನೀರು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆ ಮಾಡಿದ್ರು, ಆದರೆ ನೀರು ಇಲ್ಲಿ ಸರಾಗವಾಗಿ ಹರಿಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆಂದರೆ ಇಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ಕೆರೆ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು. ಇದರಿಂದಾಗಿ ಇಲ್ಲಿ ಹರಿದು ಬರ್ತಕ್ಕಂಥ ಮಳೆ ನೀರು ಮನೆಗಳಿಗೆ ನುಗ್ಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಹೀಗಾಗಿ ರಾತ್ರಿ ಇಡೀ ನಿವಾಸಿಗಳು ಯಾರೂ ಕೂಡ ನಿದ್ದೆ ಮಾಡಿಲ್ಲ. ಮನೆಗಳಿಗೆ ನುಗ್ಗಿರ್ತಕ್ಕಂಥ ನೀರಿಂದಾಗಿ ಜನರು ನಿದ್ದೆ ಮಾಡದೆ ಆ ನೀರನ್ನ ಹೊರಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತು ಕೆರೆಯೊಳಗೆ ಬರ್ತಕ್ಕಂಥ ಏನು ಹಾವುಗಳಾಗಿರ್ಬೋದು, ಚೇಳುಗಳಾಗಿರ್ಬೋದು, ಎಲ್ಲವೂ ಕೂಡ ಮನೆಯೊಳಗೆ ನುಗ್ತಾ ಇದ್ದಾವೆ. ಇದರಿಂದ ಜೀವ ಭಯ ಉಂಟಾಗಿದೆ ಅಂತಕ್ಕಂಥದ್ದು ನಿವಾಸಿಗಳ ಮಾತಾಗಿರ್ತಕ್ಕಂಥದ್ದು. ಸೊ ನಾವು ನೋಡ್ಬೋದು ಇಲ್ಲೇ ನಿವಾಸಿಗಳಿದ್ದರೆ ಅವ್ರನ್ನ ಮಾತಾಡ್ತಾ ಅವ್ರನ್ನ ಯಾವ ಥರ ಇವರು ಪರಿತಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೇಳೋಣ. ಅಮ್ಮ ಹೇಳಿ, ಯಾವ ಥರ ಮಳೆ ಹಾನಿ ಉಂಟಾಯಿತು? ಮನೆಯಲ್ಲಿ ಐಟಮ್ಸ್ ಎಲ್ಲ ನೀರಲ್ಲಿ ಕೊಚ್ಕೊಂಡೋದ್ರೆ ಹೆಂಗಿರತ್ತೆ ಸರ್? ಯಾವಾಗ ಆಯಿತು ಇದು? ಮೊನ್ನೆ ಒಂದು ವಾರದಿಂದ ಇದೆ ಸರ್. ಒಂದು ವರ್ಷ ಆಗಿದೆ ಸಾ, ಈ ಜಿಡಿಗಳು ಒಂದು 3-4 ಓಪನ್ ಆಗಿದೆ ಸಾ. ಒಂದು ವರ್ಷದಿಂದ ನೀರು ಹೋಗಿದೆ ಸಾ. ನಾವಂತೂ ಮನವಿ ಮಾಡಿ ಮಾಡಿ ಸಾಕಾಗುತ್ತೆ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮೆಜರ್ಮೆಂಟ್ ಹಾಸ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮಾತಾಡ್ಕೊಂತಾರೆ, ಹೋಗ್ತಾರೆ. ಅದಕ್ಕೇನು ಕೆಲಸನೇ ಮಾಡ್ತಾ ಇಲ್ಲ ಅವರು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಅದೇನು ನೋಡಿ ದಯವಿಟ್ಟು ಪರಿಹಾರ ಮಾಡಿ. ಮತ್ತೊಬ್ಬರು ನಿವಾಸಿಗಳಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ವಾಸ್ತವವಾಗಿ ಈ ಒಂದು ಸಮಸ್ಯೆ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಇದೆ? ನೋಡಿ, ನಾವು ಕಳೆದ ಬಾರಿ 2 ವರ್ಷದಿಂದ ಇದೇ ರೀತಿ ಸಮಸ್ಯೆ ಆಗಿತ್ತು. ಆಗ ನಮ್ಮ ಕಮಿಷನರು ಹಳೆ ರೇಣುಕಾ ಮೇಡಮ್ನವರು ಬಂದು ಇದಕ್ಕೆ ತಾತ್ಕಾಲಿಕ ರಿಲೀಫ್ ಮಾಡೋಕ್ಕೆ ಅಂತ ಬಂದರು. ಅವ್ರ ಕೆಲಸ ಏನು ಮಾಡೋಕ್ಕಾಗಲಿಲ್ಲ. ನಾವೇ ಈಗ ನಮ್ಮ ನಿವಾಸಿಗಳಾದಾಗ ಏನು ಮಾಡಿದ್ವಿ, ಲಾಸ್ಟ್ ಟೈಮ್ ಪಕ್ಕದಲ್ಲಿ ಈ ಕೆರೆಯಿಂದ ಪಕ್ಕದ ಕೆರೆಗೆ ನೀರು ಡಂಪ್ ಮಾಡಿದ್ರೆ ಅಟ್ಲೀಸ್ಟ್ ಇಲ್ಲಿನ ನಿವಾಸಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಳೆದ ರೋಡಲ್ಲಿ ಹೈವೇನಲ್ಲಿ ಕುಂದ್ಕೊಂಡು ಒಂದು 100+ ಜನ ಇದರಲ್ಲಿ ಪ್ರತಿಭಟನೆ ಮಾಡಿ ರೋಡಲ್ಲಿ ನಿಂತ್ಕೊಂಡಾಗ ನಮಗೆ ಇದಕ್ಕೆ ನೀವು ಅನುವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಅದಕ್ಕೊಂದು ರೀತಿ ಒಂದು ಉತ್ತರ ಕೊಟ್ಟಿದ್ರು. ಅದೇ ರೀತಿ ಮಾತು ಈಗ ಡೆಕ್ ಅಂತ ಒಂದು ನಿರ್ಮಾಣ ಮಾಡಿದ್ರು. ಆ ಡೆಕ್ನ ನೀವು ಯಾವುದೇ ರೀತಿಯ ಒಂದು ನಮ್ಗೆ ಅನುಕೂಲ ಆಗುತ್ತೆ ಆ ಡೆಕ್ ನಿರ್ಮಾಣ ಮಾಡಿಲ್ಲ. ಅದನ್ನು ಅಟ್ಲೀಸ್ಟ್ 1-2 ಡೆಕ್ಕೆ ಕೆಳಗಡೆ ನಿರ್ಮಾಣ ಮಾಡಿದರೆ ಅಟ್ಲೀಸ್ಟ್ ನೀರು ಫ್ಲೋ ಜಾಸ್ತಿ ನೀರು ಹೋಗುತ್ತದ್ದು, ಫ್ಲೋ ಕಮ್ಮಿ ಆಗೋದು, ಇಲ್ಲಿಗೆ ನಿವಾಸಿಗಳಿಗೆ ತೊಂದರೆ ಆಗೋದು. ಹಾಗಾಗಿ ಏನಾಗಿದೆ ಅಂದರೆ ಈಗ ಕಳೆದ ಬಾರಿ ಯೂಜಿಡಿ ಇದು ಹೊಡೆದ್ಬಿಟ್ಟು ಈಗ ಅಕ್ಕ ತೆಂಗಿನ ಕೆರೆ ಒಳಗೆ ಪೂರ್ತಿ ಅದು ನೀರು ಯಾವುದೇ ಥರದ ಯೂಜಿಡಿ ಆಚೆ ಹೋಗ್ತಾ ಇಲ್ಲ. ಯೂಜಿಡಿ ಇದು ಮಳೆ ನೀರು ಎಷ್ಟು ಬರ್ತಾ ಇದೆಯೋ ಅಷ್ಟೇ ಯೂಜಿಡಿ ನೀರು ನಮ್ಮ ಅಕ್ಕ ತಂಗಿ ಕೆರೆಗೆ ತುಂಬ್ಕೊತಾ ಇದೆ. ಇಲ್ಲಿನ ನಿವಾಸಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ನೀರಿಂದು ಮಳೆ ನೀರಾಗಿದ್ರೆ ಸ್ವಲ್ಪ ಏನೋ ತೊಂದರೆ ಆಗೋದು, ಆ ಯೂಜಿಡಿ ನೀರಿಂದು ವಾಸನೆ ಕುಡಿಕಾಗೋದ್ರಲ್ಲಿ ಮಕ್ಕಳಿಗೆ ತೊಂದರೆ ಆಗಿ ಇವತ್ತು ಎಷ್ಟೋ ಜನ ಇವತ್ತು ಹಾಸ್ಪಿಟ್ಲ್ ಸೇರಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಅಂಗನವಾಡಿ ಇದೆ, ಹಾವುಗಳು ಮೊನ್ನೆ ಬಂದಂಥ ನೀರಲ್ಲಿ ಹಾವುಗಳು ಸಹ ಹಾವು ಚೇಗಳು ಸಹ ಬಂದ್ಬಿಟ್ಟು ಅದನ್ನು ನಾವೆಲ್ಲ ರಾತ್ರಿ ಬಂದು ರಾತ್ರಿ 1 ಗಂಟೆ ಒಳಗೆ ಯಾರು ಜನ ನಿದ್ದೆ ಮಾಡಿಲ್ಲ, ನಾವೆಲ್ಲ ಬಂದು ಅವ್ರಿಗೆ ಕೈ ಜೋಡಿಸಿ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಅವ್ರ ಧೈರ್ಯ ತುಂಬಿ ಇವತ್ತು ಕಮಿಷನ್ಗೂ ಸಹ ನಾವೊಂದು ಕರೆ ಮಾಡಿದ್ದೀವಿ. ನೀವೊಂದು ಫೋಟೋ ಕಳಿಸಿ ನಾವು ಬಂದು ದಯವಿಟ್ಟು ನಾವು ಅದಕ್ಕೆ ನಾನು ಅದನ್ನು ಅಟೆಂಡ್ ಮಾಡ್ತೀನಿ ಅಂತ ಮೇಡಮ್ನವ್ರು ಹೇಳಿದ್ದಾರೆ. ದಯವಿಟ್ಟು ಸಹ ತಮ್ಮ ಮೀಡಿಯಾದವ್ರಿಗೆ ನಾನು ಬೇಡ್ಕೊಳ್ಳೋದಿಷ್ಟೇ, ನಿಮ್ಮಿಂದನಾದ್ರೂ ನಮಗೆ ಎಲ್ಲ ಅಧಿಕಾರಿಗಳಿಗೆ ಒಂದು ಕರೆ ನೀಡಿ ನಮ್ಮ ಇಲ್ಲಿ ನಿವಾಸಿಗಳಿಗೊಂದು ಅನುಕೂಲ ಮಾಡಬೇಕು ಅಂತ ತಮ್ಮನೇ ಮನವಿ ಮಾಡ್ಕೊತಾ ಇದ್ದೀನಿ. ಸೊ
ನಾವು ಇಲ್ಲೇ 35 ವರ್ಷದಿಂದ ಇದೇ ಏರಿಯಾದಲ್ಲಿ ಇರೋದು, ನಾವು ಹೊಸಳೆನ ತೋಟದಲ್ಲಿ ಇರೋದು. ಈಗ ಇವತ್ತಿನ ಸಮಸ್ಯೆ ಆದರೆ ಹೇಳ್ಬೋದು, ಇದು ಪ್ರತಿನಿತ್ಯ ಇದು ಮಳೆಗಾಲದಲ್ಲಿ ನಮ್ಗೆ ಯಾವಾಗಲೂ ಬರೋಂಥ ಮಳೆಗಾಲದಲ್ಲಿ ಬರೋಂಥ ಸಮಸ್ಯೆ ಇದು, ಪ್ರತಿನಿತ್ಯ ಸಮಸ್ಯೆ ಇದು. ನಾವು ಇದೇ ಲಾಸ್ಟ್ ಇಯರು ರೇಣುಕಾ ಮೇಡಮ್ ಅಂತಿದ್ರು, ಅವ್ರಿಗೆ ಹೇಳಿ ಈ ಥರನೆಲ್ಲ ಮಾಡಿ ಕೆಲಸ ಮಾಡಿ ಅಂತ ಹೇಳಿದ್ದಕ್ಕೆ ಅವರು ಪಾಪ ಬಂದು ಸ್ಪಂದಿಸಿ MLAಅವ್ರನ್ನ ಕರೆಸಿ ಅವರು ಎಲ್ಲ ನೋಡಿ ಸ್ಪಂದಿಸಿ ಎಲ್ಲ ಮಾಡಿದರು. ಆದರೆ ಅದನ್ನು ಅವ್ರಿಗೆ ನಮಗೆ ಶಾಶ್ವತ ಪರಿಹಾರ ಕೊಡಲಿಲ್ಲ ಅವರು. ಯಾವತ್ತಿಗೆ ತಾತ್ಕಾಲಿಕವಾಗಿ ಏನು ಪರಿಹಾರ ಬೇಕು ಅದನ್ನು ಮಾತ್ರ ಮಾಡಿದ್ರು. ನೋಡಿ, ನಾವು ಇಲ್ಲಿರೋ ಸ್ಥಳೀಕರೆಲ್ಲ ಸೇರಿ ಹೋಗಿ ನಾವೇ ಮೊನ್ನೆ ಬೆಳಗ್ಗೆ ಅದು ನಿಮಗೆ ಫೋಟೋಸು ವಿಡಿಯೋಸ್ ಎಲ್ಲ ಕಳಿಸಿ ನೋಡಿ, ಯಾರೋ ಕಿಡಿಗೇಡಿಗಳು ಎರಡು ಕಡೆ ಡಕ್ಕಲ್ಲಿ ಈ ಕಡೆಯೂ ಮಣ್ಣು ಸುರಿದಿದ್ದಾರೆ, ಆ ಕಡೆಯೂ ಮಣ್ಣು ಸುರಿದಿದ್ದಾರೆ. ಈಗ ನಾವು ಕಾಲೇಜ್ನವ್ರ ಮೇಲೆ ಹೇಳೋಕ್ಕಾಗಲ್ಲ, ಈ ಕಡೆ ಫಾರೆಸ್ಟ್ನವ್ರ ಮೇಲೆ ಹೇಳೋಕ್ಕಾಗಲ್ಲ, ನಮ್ಗೆ ಯಾರು ಅಂತ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿರೋ ಬಡವ್ರಿಗೆ ನಾವೊಂದು ಏನಿಲ್ಲ ಅಂದರೂ ಒಂದು 100-150 ಮನೆಯಲ್ಲಿದೆ. ಈಗ ಪ್ರೆಸೆಂಟು ಒಂದು 20-30 ಮನೆಗೆ ನೀರು ನುಗ್ಗಿದೆ. ಇನ್ನೊಂದ್ಸಲ ಇವತ್ತು ಬೆಳಗ್ಗೆ ಇನ್ನೊಂದು ಈ ಮಧ್ಯಾಹ್ನ ಮಳೆ ಅಂತ ತೋರಿಸ್ತಿದೆ ಮೊಬೈಲಲ್ಲಿ, ಮಧ್ಯಾಹ್ನ ರಾತ್ರಿನ ಮಳೆ ಬಂತಂದರೆ ಏನಿಲ್ಲಂದ್ರೆ ಒಂದು 50-60 ಮನೆಗೆ ನೀರು ನುಗ್ಗುತ್ತೆ. ನಾವು ಇದೇ ಥರ ರೇಣುಕಾ ಮೇಡಮ್ ಅವ್ರು ಕೇಳಿದ್ದಕ್ಕೆ ಪಾಪ ಅವರು ಡಕ್ಕಿನ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿದ್ರು. ಆದರೆ ಡಕ್ ಮಾಡಿರೋ ಅವ್ರೇನು ಮಾಡಿದ್ದಾರೆ ಅಂದರೆ, ರೋಡ್ ಏನು ನೀರು ಹೋಗಿದೆ ಆ ಲೆವೆಲಿಗೆ ಮಾಡಿದ್ದಾರೆ. ಅವರು ಮುಂಚೆನೇ ಇದನ್ನೆಲ್ಲ ಇಂಜಿನಿಯರ್ಗಳೆಲ್ಲ ಕರೆಕ್ಟಾಗಿ ನೋಡಿ ಪರಿಶೀಲನೆ ಮಾಡಿದ್ದಿದ್ರೆ, 2-3 ಆಳವಾಗಿ ತೆಗೆದಿದ್ದಿದ್ರೆ ಯಾರಿಗೂ ಈ ಸಮಸ್ಯೆ ಬರ್ತಿರಲಿಲ್ಲ. ಬಂದಿದ್ದ ನೀರು ಈಜುಡಿ ನೀರೆಲ್ಲ ಆ ಕಡೆ ಹೋಗಿ ಅಟ್ಲೀಸ್ಟು ಅಲ್ಲಿ ನೀರು ನಿಂತ್ಕೊಳತ್ತೆ, ವಾಸನೆ ಬರ್ತಾನೆ ಇರುತ್ತೆ, ಪ್ರತಿ ವರ್ಷವೂ ವಾಸನೆ ಬರ್ತಾನೆ ಇರುತ್ತೆ. ಅಟ್ಲೀಸ್ಟ್ ಮನೆಗೆ ನೀರು ನುಗ್ತಿರಲಿಲ್ಲ. ಅದೇನು ನೀರು ಬರುತ್ತೋ ಅಕ್ಕತಂಗಿ ಇದಕ್ಕೆ ಅಕ್ಕತಂಗಿ ಕೆರೆಯಿಂದ ಇದು ಅಮ್ಮನಿ ಕೆರೆಗೆ ಸೇರುತ್ತೋ ಇಲ್ಲ ಇನ್ನೊಂದು ಕಡೆ ಎಲ್ಲ ಒಂದು ವ್ಯವಸ್ಥೆ ಮಾಡಿದರೆ ಸೇರೋವಂಥದ್ದು. ಆದರೆ ಇದು ನೋಡಿ, ನೀರು ನುಗ್ಗಿದೆ. ಈಗ ಇದಕ್ಕೆ ಮೀಡಿಯಾದವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೇ ಆಗಲಿ ದಯಮಾಡಿ ಇದಕ್ಕೆ ಸಹಕರಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಒಟ್ಟಾರೆಯಾಗಿ ಈ ಒಂದು ಅಕ್ಕ ತಂಗಿಯರ ಕೆರೆಯಲ್ಲಿ ಎರಡು ಭಾಗ ಇದೆ, ಮಧ್ಯದಲ್ಲಿ ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಒಂದು ಭಾಗದಿಂದ ಹರಿದು ಹೋಗ್ತಕ್ಕಂಥ ನೀರು ಮತ್ತೊಂದು ಭಾಗಕ್ಕೆ ಹೋಗಬೇಕಾಗಿದೆ. ಆದರೆ ಮಧ್ಯ ಡಕ್ ನಿರ್ಮಾಣ ಅವೈಜ್ಞಾನಿಕವಾಗಿರೋದ್ರಿಂದಾಗಿ ಇಲ್ಲಿ ನಗರ ನಿವಾಸಿಗಳಿಗೆ ಮಳೆ ನೀರು ಅವಾಂತರ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಏನು ನಿರ್ಮಾಣ ಆಗಿರ್ತಕ್ಕಂಥ ಡಕ್ ಇನ್ನೂ 2 ಕೆಳಗಿಳಿಸಿದರೆ ನೀರು ಸರಾಗವಾಗಿ ಹರಿದು ಮುಂದೆ ಹೋಗ್ತಿತ್ತು, ಆಗ ನಮ್ಮ ಮನೆಗಳಿಗೆ ನೀರು ನುಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಿವಾಸಿಗಳ ಮಾತಾಗಿರ್ತಕ್ಕಂಥ. ಒಟ್ಟಾರೆಯಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸೂಕ್ತವಾಗಿ ಶಾಶ್ವತವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ನಿವಾಸಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.